ನಿಮಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. 1,50,00,000 ಜನ ಕೈಯಲ್ಲಿ ಮಲವನ್ನೇ ಎತ್ತಾ ಇದ್ದಾರೆ. ದಲಿತ ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚುತ್ತಾ ಇದ್ದೀರಿ, ಮುಸಲ್ಮಾನ್ ಬಂಧುಗಳನ್ನು ಹತ್ಯೆ ಮಾಡ್ತಾ ಇದ್ದೀರಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕ್ಯಾ ಯೇ ದೊಡ್ಡ ನಾಟಕ ಡ್ರಾಮಾ, ಬಹು ಬಡಾ ಡ್ರಾಮಾ ಹೇ ಡ್ರಾಮಾ. ನೀವು ಯೋಚನೆ ಮಾಡಬೇಕು ಮುಸಲ್ಮಾನರು, ಭಾರತ ದೇಶದಲ್ಲಿ ದಲಿತ ಮುಸಲ್ಮಾನರು ಒಗ್ಗಟ್ಟಾಗಬೇಕು. ಭಾರತ ಭಾರತವಾಗಿ ಉಳ್ಕೋಬೇಕು. ಭಾರತದಲ್ಲಿ ಮೋದಿಯವರು ಸರ್ವಾಧಿಕಾರಿಯಾಗಿದ್ದಾರೆ. ಯಾಕೆ ಅಂದ್ರೆ ನೀವೆಲ್ಲ ಅವ್ರ ಕೈಗೆ ಪವರ್ ಕೊಟ್ಟಿದ್ದೀರಿ, ಪವರ್. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ದೊಡ್ಡ ಜ್ಞಾನಿ. ಈ ದೇಶದ ದಲಿತ ಮುಸಲ್ಮಾನ್ ಬಂಧುಗಳು ಒಂದಾದ್ರೆ ರೆಡ್ ಫೋರ್ಟ್ ನಿಮ್ದಾಗುತ್ತೆ ಅಂತಾರೆ ಅಂಬೇಡ್ಕರ್. ಕೆಂಪು ಕೋಟೆ ನಿಮ್ ಕೈಗೆ ಬರುತ್ತೆ, ರೆಡ್ ಫೋರ್ಟ್. ಐ ವಿಲ್ ಗಿವ್ ದಿ ಬಿಗ್ ವೆಪನ್ಸ್ ಟು ಯು, ಯು ಕ್ಯಾನ್ ಕ್ಯಾಪ್ಚರ್ ದಿ ರೆಡ್ ಫೋರ್ಟ್. ಏನ್ ಮಾತು ಅಂಬೇಡ್ಕರ್ ಮಾತು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಮಾಜದಲ್ಲಿ, ದೇಶದಲ್ಲಿ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್, ಲಿಬರ್ಟಿ, ಫ್ಯಾಟರ್ನಿಟಿ, ಬಂಧುತ್ವ, ಸೋದರತೆಯನ್ನು ಕೊಡ್ತಕ್ಕಂತಹ ಒಂದು ಸಂಘಟನೆ ಆಗಬೇಕು. ಭಾರತ ಭಾರತವಾಗಿ ಉಳಿಬೇಕು. ಭಾರತ ಕೊಲೆಗುಡುಕರ ಭಾರತ ಆಗಬಾರದು, ದರಿದ್ರ ಭಾರತ ಆಗಬಾರದು. ಭಾರತ ದೇಶ ದರಿದ್ರದ ಭಾರತ, 100 ಹಸುವಿನಿಂದ ನಡೆತಾ ಇರತಕ್ಕಂತ ದೇಶದ 100ನೇ ಸ್ಥಾನ ಆಗಿದೆ ಈ ದೇಶ. ನಾಚಿಕೆ ಆಗಬೇಕು ಈ ದೇಶದ ಪ್ರಧಾನಿಗಳಿಗೆ, ನಾಚಿಕೆ ಆಗಬೇಕು. ಹಸುವಿನಿಂದ ಬಳಲ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ರಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಮನ್ ಕಿ ಬಾತ್. ಮನ್ ಕಿ ಬಾತ್, ಮನ್ ಕಿ ಬಾತ್ ಅಂದ್ರೆ ಏನು? ದಲಿತ ಹೆಣ್ಣು ಮಕ್ಕಳ ಹತ್ಯೆ, ಮುಸಲ್ಮಾನರು ಮಾಂಸ ಇಟ್ಕೊಂಡ್ರೆ ಅವರನ್ನ ಸಾಯಿಸ್ತಾ ಇದ್ದೀರಿ. ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು? ನಿಮ್ದು ಮನ್ ಕಿ ಬಾತ, ಮನ್ ಕಿ ಬಾತ ಅಂತಕ್ಕಂಥದನ್ನ ನೀವು ತಿಳ್ಕೋಬೇಕು, ನೀವು ಯೋಚನೆ ಮಾಡ್ಬೇಕು. ನೀವು ಭಾರತ ದೇಶದಲ್ಲಿ ಭಾರತ ಸುಭದ್ರವಾಗಿರ್ಬೇಕಾದ್ರೆ, ಭಾರತದ ಭವಿಷ್ಯ ಭದ್ರವಾಗಿರ್ಬೇಕಾದ್ರೆ, ಈ ದೇಶದ ಸಂವಿಧಾನ ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ರಕ್ಷಣೆ ಆಗ್ಬೇಕಾದ್ರೆ, ದಲಿತ ಮುಸಲ್ಮಾನ ಹಿಂದುಳಿದ ವರ್ಗದವರು ಒಂದು ಕಡೆ ಸೇರ್ಬೇಕು. 2018-2019 ನಿಮ್ಮ ಮಹಾಯುದ್ಧ ಪ್ರಾರಂಭ ಆಗ್ತಾ ಇದೆ. 2018-19 ಈ ಮಹಾಯುದ್ಧದಲ್ಲಿ ನಾವು ಯಾರು? ನೀವು ಮಾತ್ರ ಹೇಳಲಿಕ್ಕೆ ಇರೋದಲ್ಲ, ನಾವು ಹೇಳ್ತಾ ಇದ್ದೀವಿ ಕೇಳಿ ಅಂತಕ್ಕಂಥದ್ದನ್ನ ಅವರಿಗೆ ನಾವು ಸಂದೇಶ ಮುಟ್ಟಿಸಬೇಕು. ಯು ಆರ್ ನಾಟ್ ಎ ಡಿಸಿಷನ್ ಮೇಕರ್, ನೀವು ಡಿಸಿಷನ್ ಮೇಕರ್ ಅಲ್ಲ, ನಾವು ಡಿಸಿಷನ್ ಮೇಕರ್. ಯಾಕೆ ಅಂದ್ರೆ ಈ ದೇಶದಲ್ಲಿ ಮುಸಲ್ಮಾನ ಬಂಧುಗಳು, ದಲಿತ ಬಂಧುಗಳು, ಹಿಂದುಳಿದ ವರ್ಗದವರು ಪ್ರಾಣವನ್ನ ಕೊಟ್ಟಿದ್ದಾರೆ. ಇಡೀ ಭಾರತದ ಚರಿತ್ರೆಯಲ್ಲಿ, ಇಡೀ ಭಾರತದ ಸ್ವತಂತ್ರಕ್ಕೋಸ್ಕರವಾಗಿ ತನ್ನ ಸ್ವಂತ ಮಕ್ಕಳನ್ನ ಅಡ ಇಟ್ಟಿರ್ತಕ್ಕಂಥ ಚರಿತ್ರೆ ಯಾವ ಭಗತ್ ಸಿಂಗು, ಜಗತ್ ಸಿಂಗು, ಗಾಂಧಿ, ನೆಹರು ಯಾರಿಗೂ ಇಲ್ಲ, ಟಿಪ್ಪು ಸುಲ್ತಾನ್ಗೆ ಇದೆ. ಟಿಪ್ಪು ಸುಲ್ತಾನ್ ತನ್ನ ಸ್ವಂತ ಮಕ್ಕಳನ್ನ ಅಡ ಇಟ್ಟಿದಂತ ವ್ಯಕ್ತಿ. ಇಂಥ ಟಿಪ್ಪು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟ್ಯಾಚು ಇಡ್ತೀರಿ, ಮದಕರಿ ನಾಯಕ ಸ್ಟ್ಯಾಚು ಇಡ್ತೀರಿ, ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಇಡ್ತೀರಿ. ವೈ ಇಸ್ ಟಿಪ್ಪು ಸ್ಟ್ಯಾಚು ಇಸ್ ನಾಟ್ ದಿ ರಿಯಲ್? ಯಾಕೆ ಟಿಪ್ಪು ಸ್ಟ್ಯಾಚು ಅನ್ನ ಮಾಡಲ್ಲ ನೀವು? ಯಾಕೆ ಮಾಡೋದಿಲ್ಲ? ನೀವು ನಿಜವಾದಂತ ಕುತಂತ್ರಿಗಳು. ನಿಮಗೆ ಚರಿತ್ರೆ ಬೇಕಾಗಿಲ್ಲ, ನಕಲಿವಾದಿಗಳು ನೀವು, ಭೋಂಗಿವಾದಿಗಳು ನೀವು. ಹೀಗಾಗಿ ಬಂಧುಗಳೇ, ನಾವು ಮಾತನಾಡಲಿಕ್ಕೆ ಅಧಿಕಾರ ಇದೆ, ನಾವು ಹೇಳಲಿಕ್ಕೆ ಅಧಿಕಾರ ಇದೆ. ಸನ್ಮಾನ್ಯ ಪ್ರಧಾನಿಗಳೇ, ನಿಮ್ಮ ಭಾಷಣವನ್ನ ಕಡ್ಡಾಯವಾಗಿ ಕೇಳಿ ಅಂತ ನೀವು ಹೇಳ್ತಿದ್ರಲ್ಲ, ನಮ್ಮದನ್ನು ಸ್ವಲ್ಪ ಕಡ್ಡಾಯವಾಗಿ ನೀವು ಕೇಳಿಸ್ಕೋಬೇಕು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಈ ವೇದಿಕೆಯಲ್ಲಿ ನೀವು ಕೇಳಿಸ್ಕೊಳ್ಳಿ. ಸಂವಿಧಾನ ವಿರೋಧಿಯಾದಂತ ನಿಮ್ಮ ನಡೆಯನ್ನು ನಾವ್ಯಾರು ಕ್ಷಮಿಸೋದಿಲ್ಲ, ನಾವ್ಯಾರು ನಿಮ್ಮನ್ನ ಕ್ಷಮಿಸೋದಿಲ್ಲ. ನಿಮಗೆ ತಕ್ಕ ಉತ್ತರವನ್ನ ಬ್ಯಾಲೆಟ್ ಮುಖಾಂತರ ಕೊಡ್ತೇವೆ. ಬ್ಯಾಲೆಟ್, ಚುನಾವಣೆಯ ಬ್ಯಾಲೆಟ್ ನಲ್ಲಿ ನಿಮಗೆ ಉತ್ತರವನ್ನ ಕೊಡ್ತೀವಿ. ನೀವು ಇದಕ್ಕೆ ತಯಾರಾಗಿದ್ರೆ ನೀವೆಲ್ಲ ಕೈ ಎತ್ತಬೇಕು. 2018ಕ್ಕೆ ನೀವೆಲ್ಲ ತಯಾರಾಗಬೇಕು. ಸನ್ಮಾನ್ಯ ಮೋದಿಯವರೇ, ನಿಮಗೆ ಬ್ಯಾಲೆಟ್ ಮುಖಾಂತರ ಉತ್ತರವನ್ನ ಕೊಡ್ತೇವೆ 2018ಕ್ಕೆ ಅಂತೇಳಿ ನಿಮ್ಮೆಲ್ಲರ ಸಂಕಲ್ಪ ಮಾಡಿ, ನಮಗೆ ದನಗಳ ಭಾರತ ಬೇಡ, ಜನಗಳ ಭಾರತ ಬೇಕು ಅಂತಕ್ಕಂತ ಸಂಕಲ್ಪವನ್ನು ಮಾಡಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು ವೆರಿ ಮಚ್ ಸ್ವಾಮೀಜಿ ಫಾರ್ ಹ್ಯಾವಿಂಗ್ ಎಕ್ಸ್ಪೋಸ್ ದ ಟ್ರೂ ಫೇಸ್ ಆಫ್ ಟೆರರಿಸಮ್.
request Karnataka State Secretary, Popular Front of India, Ms. Chitambe, to kindly present. ನಮ್ಮನ್ನುದ್ದೇಶಿಸಿ ಮಾತನಾಡಿದ ಉರುಳಿಂಗ ಪೆದ್ದಿಮಠ್ ಮೈಸೂರಿನ ಸ್ವಾಮೀಜಿಗಳಾದ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರನ್ನು ಅಭಿನಂದಿಸುತ್ತಾ ಅವರಿಗೆ ಸ್ಮರಣಿಕೆಯನ್ನು ನೀಡಲು